ಚಳ್ಳಕೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ದಲಿತ ಸಂಘಟನೆಗಳಿಂದ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಮಾಲೆ ಹಾಕುವುದರ ಮೂಲಕ ಆಚರಣೆ ಮಾಡಲಾಯಿತು। ಅಕ್ಟೋಬರ್ 14 ರಂದು ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಮರುವಾಪಸ್ ತೆರಳಿದ ಅಕ್ಟೋಬರ್ 14 ರಂದು ರಾಷ್ಟ್ರೀಯ ಸಮಾನತೆಯ ದಿನವಾಗಿ ಆಚರಣೆ ಮಾಡಿ ಮಾತನಾಡಿದರು। ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಿಪಿ ಪ್ರಕಾಶ್ ಮೂರ್ತಿ ಮಾತನಾಡಿ ಹಿಂದೂ ಧರ್ಮವನ್ನು ತ್ಯಜಿಸಿ ಮೂಲ ಧರ್ಮವಾದ ಬೌದ್ಧ ಧರ್ಮಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮರಳಿದ ಈ ಸುದಿನ ನಾವೆಲ್ಲ ಆಚರಿಸಬೇಕಿದೆ ಎಂದರು। ಇನ್ನು ನಗರಸಭೆ ಸದಸ್ಯ ಕೆ ವೀರಭದ್ರಯ್ಯ ಮಾತನಾಡಿ ಅಂಬೇಡ್ಕರ್ ಸಂಶೋಧನೆ ಮಾಡಿ ಮೂಲ ಧರ್ಮ ಯಾವುದು ಎಂಬುದನ್ನು ಮನಗಂಡು ಮೂಲ ಧರ್ಮವಾದ ಬೌದ್ಧ ಧರ್ಮಕ್ಕೆ ಮರಳಿದ ದಿನ ಈ ಸುದಿನ। ಹಿಂದೂವಾಗಿ ಹುಟ್ಟಿದ್ದೇನೆ ಆದರೆ ಹಿಂದೂವಾಗಿ ಸಾಯಲಾರೆ ಎಂದಿದ್ದರು ಎಂದರು। ದಲಿತ ಮುಖಂಡ ಉಮೇಶ್ ಚಂದ್ರ ಬ್ಯಾನರ್ಜಿ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಪಂಚ ಕಂಡ ಮಹಾಜ್ಞಾನಿ, ಹಿಂದೂ ಧರ್ಮಗಳಲ್ಲಿ ಇರುವ ತಾರತ್ಯಗಳಿಗೆ ಸಿಡಿದೆದ್ದು 1935 ಸತತ 21 ವರ್ಷಗಳ ಕಾಲ ಧರ್ಮಗಳ ಅಧ್ಯಯನ ಮಾಡಿ ನಂತರ ಬೌದ್ಧ ಧರ್ಮಕ್ಕೆ ಸೇರ್ಪಡೆಯಾದರು ಎಂದರು। ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಉಪಾಧ್ಯಕ್ಷ ಟಿ ವಿಜಯ್ ಕುಮಾರ್, ಮಾಜಿ ಶಾಸಕ ಸುಧಾ ಸಾಲಿಂಗಯ್ಯ, ದಲಿತ ಚಿಂತಕ ದ್ಯಾಮಯ್ಯ, ಗಾಂಧಿನಗರದ ಅನಿಲ್, ತಾಲೂಕು ಪಂಚಾಯಿತಿ ಸದಸ್ಯ ಆಂಜನೇಯ, ಭೀಮಣ್ಣ, ವೆಂಕಟೇಶ್, ಹಳೆ ವೀರಭದ್ರಪ್ಪ, ಬಿಎಸ್ಪಿ ಪಕ್ಷದ ಪ್ರಕಾಶ್, ನೆಲ್ಸ್ ಆರ್ಟ್ ಶ್ರೀನಿವಾಸ್ ಇತರರು ಇದ್ದರು। ಬಂಧುಗಳೇ, ಎಲ್ಲರಿಗೂ ಭೀಮ ವಂದನೆಗಳನ್ನು ತಿಳಿಸುತ್ತಾ ಈ ದಿನ ಅಕ್ಟೋಬರ್ 14 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 5 ವರ್ಷಗಳ ಕಾಲ ಅಸ್ಪೃಶ್ಯತೆಯ ಜಾತಿಯತೆಯನ್ನು ಒಳಗೊಂಡಿರತಕ್ಕಂತ ಹಿಂದೂ ಧರ್ಮವನ್ನು ತ್ಯಜಿಸಿ ನಮ್ಮ ಮೂಲ ಧರ್ಮವಾದಂಥ ಬುದ್ಧ ಧರ್ಮಕ್ಕೆ 5 ಲಕ್ಷ ಅನುಯಾಯಿಗಳೊಂದಿಗೆ ಸಾಗಿದಂತಹ ಮಹಾದಿನ ಈ ದಿನವನ್ನು ನಾವು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರತಕ್ಕಂತ ದಿನವಾಗಿದೆ। ಕೆಲವು ಮನುವಾದಿಗಳು ಇದನ್ನು ಮತಾಂತರ ಅಂತ ಕರೀತಾ ಅಥವಾ ಉಲ್ಲೇಖಿಸುತ್ತಾರೆ। ಇದು ಮತಾಂತರ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಏನು ಹೆಚ್ಚಿನದಾಗಿ ಅವರು ಸಂಶೋಧನೆ ಮಾಡಿ ನಮ್ಮ ಧರ್ಮ ಯಾವುದು ಅಂತ ಹೇಳಿ ಅವರು ಸಂಶೋಧನೆ ಮಾಡಿಬಿಟ್ಟು ಮೂಲ ಧರ್ಮವಾದಂತ ಬುದ್ಧ ಧರ್ಮಕ್ಕೆ ನಾವೆಲ್ಲರೂ ಸಾಗಬೇಕು ಅಂತಕ್ಕಂಥದನ್ನ ಅವರು ತಿಳಿಸ್ಕೊಟ್ಟಂತ ಮಹಾ ಸುದಿನ ಅಂದ್ರೆ ಅವರು ಇವತ್ತು ಹೇಳ್ತಾರೆ ಅಕ್ಟೋಬರ್ 14 ಹಿಂದೆ ಏನು ನಾನು ಹಿಂದೂವಾಗಿ ಹುಟ್ಟಿದ್ದೇನೆ ಹಿಂದೂವಾಗಿ ಸಾಯಲಾರೆ ಅಂತ ಹೇಳ್ತಾರೆ। ಅಂತಹ ಒಂದು ಸುದಿನದಲ್ಲಿ 5 ಲಕ್ಷ ಅನುಯಾಯಿಗಳೊಂದಿಗೆ ಮೂಲ ಧರ್ಮವಾದಂತ ಬುದ್ಧ ಧರ್ಮಕ್ಕೆ ಹೋಗುವುದರೊಂದಿಗೆ ಅವರು ಈ ಒಂದು ಹಿಂದೂ ಅಂತಕ್ಕಂಥ ಒಂದು ಏನು ಧರ್ಮವನ್ನು ನಾನು ತ್ಯಜಿಸ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಅವರು ಈ ಒಂದು ಬುದ್ಧ ಧರ್ಮಕ್ಕೆ ಸೇರ್ತಾರೆ। ಅಂತಹ ಒಂದು ಈ ಒಂದು ದಿನವನ್ನು ನಾವು ಭಾರತೀಯ
ಅಥವಾ ರಾಷ್ಟ್ರೀಯ ಸಮಾನತೆ ದಿನವನ್ನಾಗಿ ಆಚರಿಸಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ಬಂದು ಈ ಒಂದು ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವುದರ ಮುಖೇನ ನಾವು ಈ ದಿನವನ್ನ ರಾಷ್ಟ್ರೀಯ ಸಮಾನತೆ ದಿನವನ್ನಾಗಿ ಆಚರಣೆ ಮಾಡಿದೀವಿ ಅದಕ್ಕೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಶ್ರೀ ಬಿಪಿ ಪ್ರಕಾಶ್ ಮೂರ್ತಿ ಅವರು ಮತ್ತು ನಮ್ಮ ನಗರಸಭಾ ಸದಸ್ಯರಾದಂತ ಹಾಗೂ ದಲಿತ ಮುಖಂಡರಾದಂತ ಕೆ ವೀರಭದ್ರಯ್ಯನವರು ಹಾಗೂ ಇನ್ನೊಬ್ಬ ದಲಿತ ಮುಖಂಡರು ಮಾಜಿ ಉಪಾಧ್ಯಕ್ಷರು ನಗರಸಭೆ ಟಿ ವಿಜಯ ಕುಮಾರ್ ಅಣ್ಣನವರು ಹಾಗೂ ನಮ್ಮ ಎಲ್ಲ ನಮ್ಮ ಹಿರಿಯರು ಮಾಜಿ ಶಾಸಕರಾದಂತ ಶಿರಾ ಸಾಲಿಂಗಯ್ಯನವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವರಿಗೆ ನಾವು ವಿಶೇಷವಾಗಿ ಸ್ವಾಗತವನ್ನು ಕೋರ್ತೀವಿ ಬಂಧುಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚ ಕಂಡಂಥ ಒಬ್ಬ ಮಹಾಜ್ಞಾನಿ ಈತ ಏನು ಹಿಂದೂ ಧರ್ಮದಲ್ಲಿರುವಂಥ ತಾರತಮ್ಯಗಳ ವಿರುದ್ಧವಾಗಿ ಸಿಡಿದಿದ್ದು 1935ನೇ ಇಸವಿನಲ್ಲಿ ನಾನು ಆಕಸ್ಮಿಕವಾಗಿ ಹಿಂದುವಾಗಿ ಹುಟ್ಟಿದ್ದೀನಿ ಅದನ್ನು ನಾನು ಯಾವುದೇ ಕಾರಣಕ್ಕೂ ಹಿಂದುವಾಗಿ ಸಾಯಲ್ಲ ಅಂತ 1935ನೇ ಇಸವಿನಲ್ಲಿ ಒಂದು ಏನು ಒಂದು ದೃಢ ಸಂಕಲ್ಪವನ್ನು ಮಾಡಿ ಈ ಪ್ರಪಂಚದಲ್ಲಿರುವಂಥ ಎಲ್ಲ ಧರ್ಮಗಳನ್ನು ಇವರು ಅಧ್ಯಯನ ಸುಮಾರು 21 ವರ್ಷಗಳ ಕಾಲ ಸತತವಾಗಿ ಅಧ್ಯಯನವನ್ನು ಮಾಡ್ತಾರೆ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಆಸೆ ಆಮಿಷಗಳನ್ನು ಸಹ ಇವರು ಒಡ್ತಾರೆ ಇಲ್ಲ ನೀವು ನಮ್ಮ ಧರ್ಮಕ್ಕೆ ಮತಾಂತರ ಆಗಿ ನಮ್ಮಲ್ಲಿ ಮತಾಂತರ ಆಗಿ ಅಂತ ಯಾರೇ ಏನೇ ಎಷ್ಟೇ ಆಸೆ ಆಕಾಂಕ್ಷೆಗಳನ್ನು ಆಮಿಷಗಳನ್ನು ಒಡ್ಡಿದ್ರು ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಏನು ಒಂದು ಮೂಢನಂಬಿಕೆ ರಹಿತವಾಗಿರೋಂಥ ಧರ್ಮ ಇದು ಯಾವುದೇ ಕಂದಾಚಾರಗಳು ಇದು ಇಲ್ಲದೇ ಇರೋಂಥ ಬೌದ್ಧ ಧರ್ಮ ನಮ್ಮ ಮೂಲ ಧರ್ಮ ಇದಕ್ಕೆ ನಾವು ವಾಪಸ್ ಹೋಗೋಣ ಅನ್ನೋಂಥ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿ ಈ ಏನು 1954 ಇಸವಿನಲ್ಲಿ ಈ ಬೌದ್ಧ ಧರ್ಮಕ್ಕೆ ತನ್ನ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಹೋಗಿ ಆ ಧರ್ಮವನ್ನು ಆಚರಣೆ ಮಾಡ್ತಾರೆ ಬೌದ್ಧ ಧರ್ಮ ಏನಿದೆ ಅಂದರೆ ಬುದ್ಧ ಯಾವುದೇ ಕಾರಣಕ್ಕೂ ಇಲ್ಲದೆ ಇರೋಂಥದ್ದನ್ನು ಏನೂ ಹೇಳೇ ಇಲ್ಲ ಎಲ್ಲ ವಾಸ್ತವ ತನ್ನನ್ನು ತಾನು ಒಂದು ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡು ಬುದ್ಧ ಒಬ್ಬ ಸೈಂಟಿಸ್ಟ್ ಅನ್ನಂಗೆ ತನ್ನನ್ನು ತಾನು ಅಧ್ಯಯನ ಮಾಡಿಕೊಂಡು ತನಗೆ ಏನು ಅನುಭವ ಆಯಿತೋ ಅದನ್ನು ಮಾತ್ರ ಬೇರೆಯವರಿಗೆ ಹೇಳ್ದ ಆದರೆ ಬುದ್ಧ ಹೇಳಿದ್ದು ನನ್ನನ್ನು ಆಚರಣೆ ಮಾಡಿ ನನ್ನ ಧರ್ಮ ಪ್ರಚಾರ ಮಾಡಿರಿ ಅಂತ ಹೇಳಿಲ್ಲ ಧರ್ಮ ಹಿಂಗಿರುತ್ತೆ ಒಬ್ಬ ಮನುಷ್ಯ ಇನ್ನು ಹಿಂಗೆ ಪಾಲನೆ ಮಾಡಬೇಕು ಇದೇ ಮಾನವೀಯ ಧರ್ಮಗಳು ಅಂತ ಹೇಳ್ಕೊಂಡು ನಮಗೊಂದು ಒಂದು ವಿಚಾರಗಳನ್ನು ಎಲ್ಲ ಬಿಟ್ಟು ಹೋದರು ಆದರೆ ನಾವು ಇತ್ತೀಚೆಗೆ ಬರ್ತಾ ಬರ್ತಾ ನಾವೇನು ಮಾಡ್ಕೊಂತಿದ್ದೀವಿ ಅಂದರೆ ನಾವು ಬುದ್ಧ ಬೇಕು ಅಂತಿದ್ದೀವಿ ಅಂಬೇಡ್ಕರ್ ಬೇಕು ಅಂತ ಇದ್ದೀವಿ ಪೆರಿಯಾರ್ ಬೇಕು ಎಲ್ಲದನ್ನ ಹೇಳ್ತಿದ್ದೀವಿ ಆದರೆ ಅವರೆಲ್ಲರನ್ನ ಆಚರಣೆ ಮಾಡೋದ್ರಲ್ಲಿ ನಾವು ವಿಫಲರಾಗ್ತಿದ್ದೀವಿ ಅನ್ನೋಂಥ ನಮಗೆ ಒಂದು ಕೊರತೆ ಇದೆ ಅಂಬೇಡ್ಕರ್ ಅವರನ್ನು ಮೂರ್ತಿ ಪೂಜೆಗಳನ್ನು ಮಾಡೋಂಥದ್ದು ಬುದ್ಧನ ಇಟ್ಕೊಂಡು ಮೂರ್ತಿ ಪೂಜೆ ಮಾಡೋಂಥದ್ದಲ್ಲ ಆದರೆ ಅತಿ ಹೆಚ್ಚಾಗಿ ಮೂರ್ತಿಗಳು ಜಾಸ್ತಿ ನಾವು ಮಾಡ್ಕೊಂಡಂಗೆಲ್ಲ ಬೇರೆ ಬೇರೆ ಘಟನೆಗಳು ಸಂಭವಿಸಂತವಿರ್ತವೆ ಅದಕ್ಕೆ ನಾವೇನಾಗಬೇಕಾಗಿದೆ ಅಂದರೆ ನಾವು ವ್ಯಕ್ತಿಗಳನ್ನು ಇವನ್ನೆಲ್ಲಕ್ಕಿಂತ ಹೆಚ್ಚಾಗಿ ಆಚರಣೆಗಳನ್ನು ನಾವು ಮಾಡಬೇಕಾಗಿತ್ತು ಇವತ್ತು ನಾವು ಅವನ್ನ ಆಚರಣೆಗೆ ತರಬೇಕಾಗಿದೆ ಈ ದಿಸನಲ್ಲಿ ಈ ದೇಶ ನಾವು ಅವ್ರನ್ನ ಒಬ್ಬರನ್ನ ಬುದ್ಧನಾಗಲಿ ನಾವು ದೇವರಂತ ಕಾಣಂಥದ್ದಲ್ಲ ಅಂಬೇಡ್ಕರ್ನವರಾಗಲಿ ನಾವು ದೇವರಂತ ಕಾಣಂಥದ್ದಲ್ಲ ಇವರೆಲ್ಲ ವಿಚಾರವಂತರು ನಮ್ಮ ಜೊತೆಗೆ ಇದ್ದಂಥವ್ರು ನಮಗಾಗಿ ಬದುಕಿ ಬಾಳಿರುವಂಥವ್ರು ಇಡೀ ಜಗತ್ತಿಗೆ ಶಾಂತಿಯ ಸಂದೇಶಗಳನ್ನು ಸಾರಿರುವಂಥವ್ರು ಇವರು ನಮ್ಮ ತತ್ವಗಳ ಸಿದ್ಧಾಂತಗಳನ್ನು ಆಚರಣೆ ಮಾಡ್ಕೊಂಡಿದ್ದಾರೆ ಆಚರಣೆ ಮಾಡ್ಕೊಳ್ರಿ ಅಂತ ಹೇಳಿದರೆ ವಿನ ನಾವು ಸಹ ಇವರ ಆಚರಣೆಗಳನ್ನು ಬಿಡ್ತಾ ಇದ್ದೀವಿ ನಾವು ಬೇರೆ ಬೇರೆ ರೀತಿಯ ಆಚರಣೆ ಮಾಡ್ತಿದ್ವಿ ಈಗ ಏನು ಇಷ್ಟು ವರ್ಷಗಳ ಕಾಲ ಇದೇ ಬೌದ್ಧ ಧರ್ಮ ಏನೋ ಒಂದು ಅವನತಿ ಸ್ಥಿತಿಗೆ ಬಂದಿತ್ತು ಇದಕ್ಕೆ ಈ ದೇಶದಿಂದ ಹುಟ್ಟಿದಂಥ ಧರ್ಮ ಸುಮಾರು 18 ದೇಶಗಳಲ್ಲಿ ಅದು ರಾಷ್ಟ್ರೀಯ ಧರ್ಮ ಆಗುತ್ತೆ 18 ದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ 18 ದೇಶದಲ್ಲಿ ಇದು ರಾಷ್ಟ್ರೀಯ ಧರ್ಮ ಆಗುತ್ತೆ ಆದರೆ ಇಲ್ಲೇ ಹುಟ್ಟಿರೋಂಥ ಧರ್ಮ ಇದು ನಶಿಸಿ ಹೋಗ್ತಿದೆ ಆದರೆ ಕಾಲ ಮತ್ತೆ ಘಟಿಸ್ತಾ ಇದೆ ಕಾಲಚಕ್ರ ತಿರುಗ್ತಾ ಇದೆ ಇವಾಗ ಇಡೀ ದೇಶದಲ್ಲಿರುವಂಥ ಎಲ್ಲರೂ ಸಹ ಬೌದ್ಧ ಧರ್ಮದ ಕಡೆಗೆ ಮುಖ ಮಾಡ್ತಿದ್ದಾರೆ ಅದೇ ನಮ್ಮ ಬಹಳ ಸ್ಫೂರ್ತಿ ಅಂದರೆ ನಮಗೆ ನರೇಂದ್ರ ಮೋದಿಯವರು ಬೇರೆ ದೇಶಕ್ಕೆ ಹೋದಾಗೆಲ್ಲ ನಾನು ಬುದ್ಧನ ನಾಡಿನಿಂದ ಬಂದಿದ್ದೆ ಅಂತ ಹೇಳ್ತಿದ್ದಾರೆ
ಅಂದ್ರೆ ಅವರೇನು ರಾಮನ ನಾಡಿನಿಂದ ಬಂದಿದ್ನಿ ಅಂತ ಹೇಳ್ತಿರಲಿಲ್ಲ ಬೇರೆ ದೇಶಗಳಲ್ಲಿ, ಅಲ್ಲೂ ಸಹ ನಾನು ಬುದ್ಧರ ನಾಡಿನಿಂದ ಅಂತ ನಾಡಿನಿಂದ ಬಂದಿದ್ನಿ ಅಂತ ಹೇಳ್ಕಂತಿದ್ದಾರೆ. ಅದೇ ರೀತಿಗೆ ಈ ಧರ್ಮಕ್ಕೆ ಒಂದು ಶ್ರೇಷ್ಠತೆಯನ್ನು ತಂದುಕೊಡ್ತಿದ್ದಾರೆ. ಇನ್ನು ಮುಂದೆ ಬರುವಂತ ದಿನ ಇಲ್ಲಿ ಯಾವುದೇ ಲಿಂಗ ತಾರತಮ್ಯಗಳಿಲ್ಲ, ಜಾತಿ ತಾರತಮ್ಯಗಳಿಲ್ಲ, ಮೇಲು ಕೀಳು ಏನೂ ಇಲ್ಲದೇ ಇರೋಂಥ ಒಂದು ಸಮಾನತೆಯಿಂದ ಕೂಡಿರುವಂಥ ಮೂಢನಂಬಿಕೆ ರಹಿತವಾಗಿರೋಂಥ ಮಾನವೀಯ ಮೌಲ್ಯಗಳನ್ನು ತನ್ನಲ್ಲಿ ಒಡಗೂಡಿಸ್ಕೊಂಡಿರೋಂಥ ಅದೇ ಮನುಷ್ಯನ ತನ್ನನ್ನೇ ತಾನು ಅಧ್ಯಯನ ಮಾಡ್ಕೊಂಡಂಗೆ ಅಧ್ಯಯನ ಮಾಡಿಕೊಳ್ಳೋಂಥ ಒಂದು ಶಕ್ತಿ ಈ ಬೌದ್ಧ ಧರ್ಮಕ್ಕಿದೆ. ಈ ಧರ್ಮವನ್ನು ನಾಡಿನ ದೇಶದ ಎಲ್ಲರೂ ಸಹ ನಾವು ಆಚರಣೆ ಮಾಡೋದ್ರ ಮುಖಾಂತರ ಈ ಧರ್ಮವನ್ನು ಪುನರುತ್ಥಾನಗೊಳಿಸ್ಬೇಕಂತೇಳಿ ನಾನು ತಮ್ಮ ಎಲ್ಲರಿಗೂ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ ಬಂಧುಗಳೇ. ಈಗ ನಮ್ಮ ಹಿರಿಯರು ಮಾಜಿ ಶಾಸಕರಾದಂಥ ಸಾಲಿಂಗಯ್ಯನವರು ಶಿರಾ ತಾಲೂಕು ಇವರು ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಕೇಳ್ಕೊಳ್ತಾ ಇದ್ದೆ. ಈಗ ತಾನೇ ಚಳ್ಳಕೆರೆ ಪುರ ಪ್ರಮುಖರು ಎಲ್ಲರೂ ಕೂಡ ಈಗ ಮಾತಾಡಿದ್ದನ್ನು ನಾವು ಕಂಡಿದ್ದೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತ ವರ್ಗಗಳ ವಿರುದ್ಧ ಬಾಲ್ಯದ ಅವರ ಜೀವನ ಬಾಲ್ಯ ಜೀವನದಿಂದಲೂ ಹೋರಾಟ ಮಾಡ್ಕೊಂಡು ಬಂದಂಥರು. ಅವರು ಎಷ್ಟು ಮಟ್ಟಿಗೆ ಇವನ್ನೆಲ್ಲ ಸಹಿಸ್ಕೊಂಡ್ರು ಅಥವಾ ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿರುವಂತಕ್ಕಂಥದ್ದು ಈ ಸರ್ವವಿಧಿತ್ವದ್ದು ಇಡೀ ಪ್ರಪಂಚಕ್ಕೆ ವಿಶ್ವಕ್ಕೆ ಗೊತ್ತಿರತಕ್ಕಂಥದ್ದು. ಇವಾಗ ವಿಶ್ವಕ್ಕೆ ಮಾದರಿಯಾದಂಥರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತಿನ ದಿವಸ ಅವರು ತಗೊಂಡಂಥ ನಿರ್ಧಾರ ಕೊನೆಗೆ ಬೌದ್ಧ ಧರ್ಮಕ್ಕೆ ಅವರು ಹೋಗ್ತಕ್ಕಂಥದ್ದು ಅದು ಇವತ್ತು ಶ್ರೇಷ್ಠವಾದಂಥ ದಿನ ಆಗಿದೆ. ಅದಕ್ಕಾಗಿ ಇವತ್ತು ನನ್ನ ಮಿತ್ರರು ಈ ಒಂದು ಸಂದರ್ಭ ಉಪಯೋಗಿಸ್ಕೊಂಡು ಈಗ ನಾಲ್ಕು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ಅವರ ಮಾರ್ಗದರ್ಶನದಲ್ಲಿ ನಾವು ನಡೆದರೆ ಇಡೀ ವಿಶ್ವ ಮಾನವರಾಗಿ ನಾವು ಬೆಳೆಯೋದಕ್ಕೆ ಅವಕಾಶ ಇದೆ. ಆ ಕಾರಣಕ್ಕಾಗಿ ನಾವೆಲ್ಲ ಒಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಪೂಜೆ ಮಾಡಬೇಕು ಅಂತಲ್ಲ, ವ್ಯಕ್ತಿನಿಷ್ಠೆ ಅಂತ ಅಲ್ಲ, ಅವ್ರನ್ನ ಅನುಸರಿಸ್ತಕ್ಕಂಥ ಮಾರ್ಗ ಏನಿದೆ ಅದನ್ನು ನಾವು ಕಂಡ್ಕೋಬೇಕು. ನಾವು ಆ ಮಾರ್ಗದಲ್ಲಿ ಹೋದರೆ ನಾವು ಉತ್ತಮವಾದಂಥ ಮನುಷ್ಯರಾಗಿ ಮಾನವರಾಗಿ ಬೆಳೆಯೋದಕ್ಕೆ ಸಾಧ್ಯ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಇಡೀ ಪ್ರಪಂಚದಲ್ಲಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಅವರು ಸೇರಿದಂಥ ಈ ದಿನ ಒಂದು ಪುಣ್ಯ ದಿನ ಮತ್ತು ಶ್ರೇಷ್ಠವಾದಂಥ ದಿನ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈಗ ತಾನೇ ನಮ್ಮ ಸ್ನೇಹಿತರೆಲ್ಲರೂ ಕೂಡ ವಿಶುದ್ಧವಾಗಿ ಮಾತಾಡಿದ್ದಾರೆ ಅವ್ರ ಬಗ್ಗೆ, ಇನ್ನು ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಅವರು ನಾವೆಲ್ಲ ಅನ್ಯಾಯಿಗಳಾಗಿ ನಡ್ಕೊಳ್ಳೋಣ ಅನ್ನೋಂಥ ಮಾತನ್ನು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಏನಿವತ್ತು ಬಿಡುಗಡೆಗೊಂಡಂಥ ಒಂದು ಸಂಕೋಲೆಯಿಂದ ಬಿಡುಗಡೆಗೊಂಡಂಥ ದಿನ ಇವತ್ತು. ಅಂಬೇಡ್ಕರ್ ಅವರು 22 ಪ್ರತಿಜ್ಞೆಗಳನ್ನು ಮಾಡಿದ್ದಾರೆ. ಆ ಪ್ರತಿಜ್ಞೆಗಳು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಇವತ್ತು ವಾಟ್ಸಪ್ನಲ್ಲಿ ಭಾಳಷ್ಟು ಹರಿದಾಡ್ತಾ ಇದೆ, ಅದು ಎಲ್ಲರ ಕಡೆಗೆ ಬಿಟ್ಟಿದ್ದಾರೆ. ಪ್ರತಿಜ್ಞೆ 22 ಪ್ರತಿಜ್ಞೆಗಳು. ಈ ಬುದ್ಧನನ್ನು ಅನುಸರಿಸ್ಬೇಕಾದ್ರೆ ಬುದ್ಧನ ಧಮ್ಮಕ್ಕೆ ಹೋಗ್ಬೇಕಾದ್ರೆ 22 ಪ್ರತಿಜ್ಞೆಗಳನ್ನು ಹಾಕ್ಕೊಂಡು ಅಂಬೇಡ್ಕರ್ ಅವರು ಈ ಧಮ್ಮವನ್ನು ಸ್ವೀಕಾರ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಧಮ್ಮನ ಸ್ವೀಕಾರ ಮಾಡಿದ್ದೇನೆ ಒಂದು ಮಾತನ್ನು ಹೇಳ್ತಾರೆ ಅಂಬೇಡ್ಕರ್. ಇವತ್ತು ನನ್ನ ಮನಸ್ಸು ಭಾಳ ಫ್ರೀ ಆಯಿತು, ಹಗುರ ಆಯಿತು ನನ್ನ ಮನಸ್ಸು. ಇವತ್ತು ನನ್ನ ಸ್ವತಂತ್ರನ ಸಿಕ್ಕಂಗಾಗಿದೆ ನನಗೆ. ನನ್ನ ಧರ್ಮಕ್ಕೆ ಹೋದಾಗ, ನನ್ನ ಮೂಲ ಧರ್ಮಕ್ಕೆ ಹೋದಾಗ ನನಗೆ ಸ್ವತಂತ್ರ ಸಿಕ್ಕಂಗಾಗಿದೆ ಅಂತಕ್ಕಂಥ ಮಾತನ್ನು ಅಂಬೇಡ್ಕರ್ ಅಂತ ಹೇಳ್ತಾರೆ. ಯಾಕಂತಂದರೆ ಪ್ರತಿಯೊಬ್ಬರು ಇವತ್ತು ಬುದ್ಧನ ಧಮ್ಮಗಳನ್ನು ಆಗಿಕೊಳ್ಳೋಂಥವ್ರಿಗೆ ಯಾರೂ ಕೂಡ ಇವತ್ತು ಅಡ್ಡಿಪಡಿಸ್ತಾ ಇಲ್ಲ ಭಾರತ ದೇಶದಲ್ಲಿ. ಯಾಕಂದರೆ ಯಾರೇ ಆಗಲಿ, ಯಾವುದೇ ಮನುವಾದಿಗಳು ಇದನ್ನು ಕೋವಂಥವ್ರಿಗೆ ಯಾರಿಗೂ ಅಡ್ಡಿಪಡಿಸಲ್ಲ. ಯಾಕಪ್ಪ ಅಂತಂದರೆ ಅದು ಮೂಲ ಧರ್ಮ, ಅವ್ರದ್ದೇ ಡೂಪ್ಲಿಕೇಟ್ ಧರ್ಮ ಆಗಿರೋದು, ಡೂಪ್ಲಿಕೇಟ್ ಇದಾಗಿರೋ ಧರ್ಮ ಆಗಿರೋದ್ರಿಂದ ಈ ಮೂಲ ಧರ್ಮಕ್ಕೆ ಹೋಗ್ತಕ್ಕಂಥವ್ರಿಗೆ ಯಾರು ಅಡ್ಡಿಪಡಿಸ್ತಿಲ್ಲ. ಯಾಕಂದರೆ ನಾವು ನಾಗಕುಲದಿಂದ ಜನಾಂಗದ ಆಗಿರೋದ್ರಿಂದ, ನಮ್ಮ ಬುದ್ಧ ಧರ್ಮ ಆಗಿರೋದ್ರಿಂದ, ಬುದ್ಧ ರಮೋರೇ ಆಗಿರೋದ್ರಿಂದ, ಆ ಧರ್ಮಕ್ಕೆ ಹೋಗೋದ್ರಿಂದ ಯಾವ ಮನೋವಾದಿಗಳು ಕೂಡ ಇದಕ್ಕೆ ಅಡ್ಡಿಪಡಿಸ್ತಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳ್ದಂಗೆ ಅವ್ರು ಏನು 21 ವರ್ಷಗಳ ಕಾಲ ಅಧ್ಯಯನ ಏನು ಮಾಡಿದ್ರು, ಅವ್ರು ಹೇಳಿದ್ರೆ ಅಕ್ಷರ ಸತ್ಯ ಬೇರೆ ಬೇರೆ ಧರ್ಮದ ಧರ್ಮದರೆಲ್ಲ ವೆಲ್ಕಮ್ ಮಾಡಿದ್ರು ಅವ್ರಿಗೆ.
ನಮ್ಮ ಧರ್ಮ ಬರೀ ನಮ್ಮ ಧರ್ಮವೇ ಅಂತೇಳಿ ಅಲ್ಲಿ ಸ್ವಾರ್ಥತೆ ಇತ್ತು. ಅವರು ಕೆಲವೊಂದು ಸಿಖ್ ಧರ್ಮ ಆಗಿರ್ಬೋದು, ಇಸ್ಲಾಮಿಕ್ ಧರ್ಮ ಆಗಿರ್ಬೋದು, ಮತ್ತೊಂದು ಧರ್ಮ ಆಗಿರ್ಬೋದು, ಅದನ್ನು ಸ್ಟಡಿ ಮಾಡಿದಾಗ ಅಲ್ಲಿ ಆ ಸ್ವತಂತ್ರ ವೈಯಕ್ತಿಕವಾದಂಥ ಇಷ್ಟಶಕ್ತಿ ಇತ್ತು ಅಲ್ಲಿ. ಅದನ್ನು ಅವ್ರು ಮನಗಂಡು ಇದು ಬೇಡ ಅಂತ ತಿರಸ್ಕರಿಸಿ ದಮ್ಮವನ್ನು ಸ್ವೀಕಾರ ಮಾಡಿದ್ರು. ಯಾಕಂದರೆ ಇದು ವಿಶಾಲವಾದಂಥದ್ದು ಇದರಲ್ಲಿ, ಯಾಕಂದರೆ ಬುದ್ಧ ಹೇಳ್ದಂಗೆ ದೇವರಿದ್ದಾರೆ ಅಂದರೆ ಐದರು ಅಂದ್ಕೋ ಇಲ್ಲಾಂದ್ರೆ ಇಲ್ಲ ಅಂದ್ಕೋ, ಎರಡೇ ಹೇಳಿರೋದು ಅವರು ದೇವರಿದ್ದಾರೆ ಐದರು ಅಂದ್ಕೋ ಇಲ್ಲಾಂದ್ರೆ ಇಲ್ಲ ಅಂದ್ಕೋ ಅನ್ನೋಂಥ ಮಾತನ್ನು ಹೇಳಿ ಬುದ್ಧ ಕೊಟ್ಟ ದಾರಿಯಲ್ಲಿನೇ ಅಂಬೇಡ್ಕರ್ ನಡೆದಿದ್ದಕ್ಕೆ ಇವತ್ತು ವಿಶ್ವವ್ಯಾಪಿಯಲ್ಲಿ ಕೂಡ ಏನು ಬುದ್ಧನ ವಿಚಾರಗಳು, ಯಾಕಂದ್ರೆ ಪ್ರತಿಯೊಬ್ಬ ಯಾವುದೇ ದೇಶರು ಬಂದರೂ ಕೂಡ ಈ ಬುದ್ಧನ ವಿಚಾರಗಳನ್ನು ಬುದ್ಧನ ಧರ್ಮದ ಬಗ್ಗೆ ಸಾಕಷ್ಟು ಹೇಳ್ತಾ ಅದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಏನು ಮನಸ್ಸು ಮತ್ತು ಕ್ರಿಯೆ ಬೇರೆ ಬೇರೆ ಆಗದ ರೀತಿಯಲ್ಲಿ, ಮನಸ್ಸು ಮತ್ತು ಕ್ರಿಯೆ ಬೇರೆ ಬೇರೆ ಆಗದಲ್ಲಿ ನಾವೆಲ್ಲರೂ ಕೂಡ, ಯಾಕಂದ್ರೆ ಈ ಸಂಕೋಲಗಳಿಂದ ನೀವೆಲ್ಲ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾನೆ ಇದ್ದೀವಿ ನಾವು, ಬಹಿಷ್ಕಾರಕ್ಕೊಳಗಾಗ್ತಕ್ಕಂಥ ಧರ್ಮ ಅಂತ ಯಾವುದನ್ನಿದ್ರೆ ಅದು ಅಸ್ಪೃಶ್ಯ ಸಮಾಜದಲ್ಲಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿದ್ದಂಥದ್ರೆ ಮಾತ್ರ ಬಹಿಷ್ಕಾರದ ನೋವುಗಳು, ಕಷ್ಟಗಳು, ದೌರ್ಜನ್ಯಗಳು ಅನುಭವಿಸ್ತಿದೆ ಹೊರತು ಅದರಿಂದ ಹೊರಗೆ ಬರಬೇಕು ಅಂತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ಪತ್ರಿಕೆಯಲ್ಲಿ ಓದ್ತೀವಿ. ಆದರೆ ಯಾವುದೋ ಒಂದು ಮೂಢನಂಬಿಕೆನ, ಯಾವುದೋ ಒಂದು ಶಕ್ತಿನ ಆ ಬಯಕೆ ತಳ್ಳಿ ನಮ್ಮನ್ನು ಬಿಡ್ತಾ ಇಲ್ಲ. ಆ ಬಿಡುಗಡೆಗೊಳ್ಬೇಕಂತದ್ದಾದರೆ ಸೂಕ್ಷ್ಮವಾಗಿ ಸ್ವಲ್ಪ ಅಧ್ಯಯನವನ್ನು ಮಾಡಿ ಧರ್ಮದ ಬಗ್ಗೆ ವಿಚಾರವನ್ನು ತಿಳ್ಕೊಂಡ್ರೆ, ಅಂಬೇಡ್ಕರ್ನ ಓದ್ಕೊಂಡ್ರೆ ಸಕ್ಷರ ಸತ್ಯ, ಇದರಿಂದ ಬಿಡುಗಡೆ ಆಗೋದ್ರಲ್ಲಿ ನಮಗೆ ಕಷ್ಟ ಅನ್ನಿಸಲ್ಲ. ಅದನ್ನು ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸ್ವಲ್ಪ ಕಡೆ ಗಮನ ಹರಿಸೋ ಜೊತೆಗೆ ಹೆಚ್ಚು ಹೆಚ್ಚು ಮೊಡ್ಡಿದಿಂದ ದೂರ ಆಗಬೇಕು ಅನ್ನೋಂಥದ್ದೇ ಅಂಬೇಡ್ಕರ್ ವಾದಾಗಿತ್ತು. ಇದನ್ನು ನಾವೆಲ್ಲರೂ ಅನುಸರಿಸೋಣ. ಇವತ್ತು ಏನು ಸಮಾನತೆ ದಿನ, ಸಮಾನತೆ ದಿನ ಅಂಬೇಡ್ಕರ್ರು ಬಿಡುಗಡೆಗೊಂಡಂಥ ದಿನ, ಸಂಕೋಲೆಗಳಿಂದ ಬಿಡುಗಡೆಗೊಂಡು ಕತ್ತಲಿಂದ ಬೆಳಕಿನಡಿಗೆ ಬಂದಂಥ ದಿನ ಇವತ್ತಿನ ದಿನ. ಅದನ್ನು ಮಾಡಿದಂಥ ಅಂಬೇಡ್ಕರನ್ನು ನಾವೆಲ್ಲ ಓದ್ಕೊಂಡು ಅವ್ರನ್ನ ಅವರ ಏನು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತೀನಿ. ನನ್ನ ಮಾತನ್ನು ಮುಗಿಸ್ತಾ ಇದೆ. ಮುಂದುವಳೆ ಏನು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಧರ್ಮಕ್ಕೆ ಒಂದು ಮತಾಂತರವಾದ ದಿನ ಅಂತ ಕರೀತಾರೆ. ಆದರೆ ಇದು ಅವರ ಮೂಲ ಧರ್ಮದ ಕಡೆಗೆ ನಡೆದಂಥ ದಿನ. ಅಶೋಕ ಕಾನಿಷ್ಕ ನಂತರ ಮೂರನೇ ಬಾರಿ ಮಹಾದೊಡ್ಡ ಬೌದ್ಧ ಧರ್ಮಕ್ಕೆ ಒಂದು ಅಪ್ರೂಟ್ಮೆಂಟ್ ಅಂತ ಕರಿತೀವ, ಒಂದು ಅದಕ್ಕೊಂದು ಸ್ವಾರಸ್ಯವನ್ನು, ಅದಕ್ಕೊಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಮಹತ್ತರವಾದ ದಿನ ಈ ಒಂದು ಅಕ್ಟೋಬರ್ 14. ಆದ್ದರಿಂದ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಸಹ ಈ ಬೌದ್ಧ ಧರ್ಮದ ಕಡೆಗೆ ನಡೀಬೇಕಂತಕ್ಕಂಥ ಹೇಳ್ತಾ, ಜೊತೆಗೆ ಹಿಂದೂ ಧರ್ಮದ ಯಾವುದೇ ಇತಿಹಾಸದಲ್ಲಿ ಸಮಾನತೆ ದಿನ ಅಂತ ಎಲ್ಲಿ ಉಲ್ಲೇಖವಾಗಿಲ್ಲ. ಸಮಾನತೆಯನ್ನು, ಸೋದರತ್ವವನ್ನು, ಹಾಗೆ ಪ್ರೀತಿ ಕರುಣೆಗಳನ್ನು ತಿರಸ್ಕರಿಸಿಬಿಡ್ತಕ್ಕ ಏಕೈಕ ಧರ್ಮ ಅಂದರೆ ಹಿಂದೂ ಧರ್ಮ. ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅನೇಕ ಡಿಸ್ಕ್ರಿಮಿನೇಷನ್, ಅಲ್ಲಿ ಸಮಾನತೆ ಇಲ್ಲ, ಅಸ್ಪೃಶ್ಯತೆ, ಜಾತ್ಯತೆ, ಅದರ ಒಂದು ಒಳ ಪೊಟೆನ್ಷಿಯಲ್ಟಿ ಅಂತ ಕರಿತೀನಿ. ಅದಕ್ಕೆ ನಾವುಗಳು ಯೋಚನೆ ಮಾಡಿಲ್ಲ. ಆದರೆ ಇದಕ್ಕೆ ಒಂದು ಅಪ್ಲಿಮೆಂಟ್ ಅಂದರೆ ಇದಕ್ಕೊಂದು ಎತ್ತರದ ಸ್ಥಾನ ಕೊಡಬೇಕಂದ್ರೆ ಇದು ರಾಷ್ಟ್ರೀಯ ಸಮಾನತೆ ದಿನವಾಗಿ ನಾವು ಇದು ಆಚರಣೆ ಮಾಡೋಣ ಅಂತೇಳಿ ನಮ್ಮ ಸಾಮಾಜಿಕ ಸಂಘರ್ಷ ಸಮಿತಿಯ ಬ್ಯಾಲೆನ್ಸ್ ಜೊತೆ ಚರ್ಚೆ ಮಾಡಿದಾಗ ಚೆನ್ನಾಗಿದೆ, ಈ ಶೀರ್ಷಿಕೆ ಕೊಟ್ಟು ನಾವು ಬೆಳಿಗ್ಗೆ ಕಾರ್ಯಕ್ರಮ ಮಾಡೋ ಅಂದಾಗ ಹಿರಿಯರು ನಮ್ಮ ಸಹಪಾಠಿಗಳು ಬಂದಿರೋದಕ್ಕೆ ಇವತ್ತು ಅವ್ರಿಗೆಲ್ಲರೂ ನಾವು ಭೀಮವನ್ನು ನಾವು ಸಹಿಸ್ತಿದ್ದೆ. ಜೈ ಭೀಮ್.